ನಮಸ್ತೆ ಗೆಳೆಯರೇ. ನೋಡಿ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಗಳಿಗೆ ಶುಭಗಳಿಗೆ. ಇಂದು ಶ್ರೀ ಪುರಂದರ ವಿಠಲ ರಾಯನ ಸಂದರ್ಶನವೇ ಶುಭಗಳಿಗೆ ಅನ್ನೋ ಒಂದು ಪುರಂದರದಾಸರ ಕೀರ್ತನೆ ಏನಿದೆ ಅದೆಷ್ಟು ಚೆನ್ನಾಗಿದೆ. ಇವತ್ತು ಅಹೋರಾತ್ರ ನನಗೆ ತುಂಬಾ ಸಂತೋಷ ಪಡ್ತೀನಿ. ಇದು ಶ್ರೀ ಮಹಾಮೃತ್ಯುಂಜಯ ಅಂತ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರಿನಲ್ಲಿ ಸುಮಾರು 12 ಲಕ್ಷ ವರ್ಷಗಳ ಹಿಂದೆ ಮಹಾಮೃತ್ಯುಂಜಯ ಅಂತ ಜನ್ಮ ಪಡಿತು. ನಮ್ಮ ಮಾರ್ಕಂಡೇಯ ಮುನಿಯಿಂದ ಚಿಕ್ಕಮಗಳೂರಿನ ಅಲ್ದೂರಿನಲ್ಲಿರುವಂತಹ ಪಾಂಡ್ಯ ಕಾಡಿನಲ್ಲಿ ಇವತ್ತಿಗೂ ಅಲ್ಲಿ ಆ ದೇಗುಲ ಇದೆ. ಇದು ಶ್ರೀ ಅಂತ 3 ಅಡಿ ಅಗಲ, 3 ಅಡಿ ಉದ್ದ ಇರುವಂತಹ ಶ್ರೀ ಅಂತ. ಇಲ್ಲಿ ಈ ಪಕ್ಕದಿಂದ ನೋಡಿದ್ರೆ 9 ಆವರಣಗಳು ಕಾಣುತ್ತೆ. 1, 2, 3, 4, 5, 6, 7, 8, 9 ಆವರಣಗಳು. ನವಾವರಣ ಚಕ್ರ ಅಂತ ಈ ನವಾವರಣ ಚಕ್ರ ಇದರಲ್ಲಿ ಇದರಲ್ಲಿ ಬಿಂದು, ತ್ರಿಕೋನ, ವಸುಕೋನ, ದಶಾರಯುಗ್ಮ, ಮನ್ವತ್ಸರ, ನಾಗದಳ, ನಾಗದಳಲ್ಲಿ ಹಾವಿನ ನಡೆಯುತ್ತದೆ, ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ತ್ರಿಚಕ್ರ ರಾಜ ಉದಿತ ಪರದೇವತಾಯ. ಮೃತ ವೃಕ್ಷದಿಂದ ಸುಮಾರು 100 ವರ್ಷಗಳು ಹಿಂದಿನ ಆ ಕಾಲದ ಮನೆಗಳಿಗೆ ಬಳಸಿದಂತಹ ಸ್ತಂಭಗಳು, ದೇವಸ್ಥಾನಕ್ಕೆ ಬಳಸಿದಂತಹ ಶಾರ್ದೂಲಗಳನ್ನು ಬಳಸಿ ಮಾಡಲಾಗಿದೆ. ಶ್ರೀ ಮಹಾಮೃತ್ಯುಂಜಯ ಈ ನಕ್ಷತ್ರಾಕಾರದ ರಹಸ್ಯವನ್ನ ಒಂದು ದಿವಸ ನಮಗೆ ಬಿಡಿಸಿ ಹೇಳ್ತಾನೆ ಅಹೋರಾತ್ರ. ಅದನ್ನು ಕೇಳಲು ಇಬ್ಬರಲ್ಲೂ ಶ್ರದ್ಧೆ ಬೇಕಾಗಿದೆ. 4 ತ್ರಿಶೂಲಗಳಿಂದ ಶಿವನ ಶಿವಪುರಾಣದ ಅಳತೆಗಳಲ್ಲಿಯೇ ಮಾಡಲಾದಂತಹ ಈ 4 ತ್ರಿಶೂಲಗಳಿಂದ ಆವೃತವಾಗಿದೆ ಮಹಾಮೃತ್ಯುಂಜಯ ಯಂತ್ರ. ಇದಾದ ನಂತರ ಸ್ವಸ್ತಿಕಾ ಯಂತ್ರ, 3 ಅಂಗೆ ಅಳತೆಯಲ್ಲಿದೆ. 3 ಅಡಿ 3 ಅಡಿ ನೋಡಿ, ಸ್ವಸ್ತಿಕಾ ಯಂತ್ರ, ಮಹಾಮೃತ್ಯುಂಜಯ ಯಂತ್ರ, ಶ್ರೀ ಯಂತ್ರ ಒಂದೇ ಗೋಡೆಯಲ್ಲಿ ಕುಳಿತಿದೆ. ಸುಮಾರು 10 ಅಡಿ ಗೋಡೆಯಲ್ಲಿ 3 ಕುಳಿತಿದೆ. ಧನ್ಯವಾದ ಅಹೋರಾತ್ರ.